ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಇವತ್ತಿನ ಈ ವಿಡಿಯೋ ಮುಖಾಂತರ ನಾವು ನಿಮಗೆ ಬಸಳೆ ಸೊಪ್ಪನ್ನು ಬಳಸಿ ಹಾಗೆ ಆಲೂಗಡ್ಡೆನ ಬಳಸಿ ತುಂಬಾ ಸ್ಪೆಷಲ್ ಆದಂಥ ಬಸಳೆ ಸೊಪ್ಪಿನ ಫ್ರೈ ಅಥವಾ ಬಸಳೆ ಸೊಪ್ಪಿನ ಭಾಜಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಇದು ಆಂಧ್ರ ಸ್ಟೈಲ್ ಪಪ್ಪು ರೀತಿ ಬರುತ್ತೆ, ಆದರೆ ನಾವು ಇಲ್ಲಿ ಯಾವುದೇ ರೀತಿ ಬೇಳೆನ ಉಪಯೋಗಿಸ್ತಾ ಇಲ್ಲ. ಈ ಬಸಳೆ ಸೊಪ್ಪು ಮನೆಯಲ್ಲೇ ನೀವು ಪಾಟಲ್ಲೂ ಕೂಡ ಬೆಳ್ಕೋಬಹುದು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಸೊಪ್ಪು ಸ್ನೇಹಿತರೆ ಇದು. ಈ ರೀತಿ ನೀವು ಬಸಳೆ ಸೊಪ್ಪಿನ ಫ್ರೈನ ಮಾಡಿಕೊಂಡ್ರೆ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಚಪಾತಿ ಜೊತೆ ಅಥವಾ ದೋಸೆ ಜೊತೆ ನಿಮ್ಮ ಯಾವುದೇ ಬ್ರೇಕ್ಫಾಸ್ಟ್ ಐಟಮ್ ಜೊತೆ ಇದನ್ನು ಬಳಸ್ಬೋದು. ಹಾಗೆ ಲಂಚ್ ಹಾಗೆ ಡಿನ್ನರ್ಗೂ ಕೂಡ ನೀವು ಅನ್ನದ ಜೊತೆ ಇದನ್ನು ಸವಿಬೋದು ಸ್ನೇಹಿತರೆ. ಬನ್ನಿ ಹಾಗಾದರೆ ಇದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲ್ ತುಂಬ ಈ ಬಸಳೆ ಸೊಪ್ಪಿನ ಎಲೆಗಳನ್ನು ತೊಗೊಂಡಿದ್ದೀವಿ. ಬರೀ ಎಲೆ ಮಾತ್ರ ತೊಗೊಂಡಿದ್ದೀವಿ, ಕೆಲವರು ದಂಟನ್ನು ಕೂಡ ಬಳಸ್ತಾರೆ, ಆದರೆ ನಾವು ಇಲ್ಲಿ ಎಲೆಯನ್ನು ಮಾತ್ರ ತೊಗೊಂಡು ಇದನ್ನು ಈ ರೀತಿ ರಫ್ಫಾಗಿ ಹಚ್ಚಿಟ್ಕೊಂಡಿದ್ದೀವಿ. ನಂತರ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ದಪ್ಪ ದಪ್ಪದಾಗಿ ಹಚ್ಚಿಟ್ಕೊಂಡಿದ್ದೀವಿ. 4 ಮೀಡಿಯಂ ಸೈಜ್ ಟೊಮೆಟೊನೂ ಕೂಡ ಈ ರೀತಿ 4 ಹೋಳುಗಳನ್ನು ಮಾಡಿ ಇಟ್ಕೊಂಡಿದ್ದೀವಿ. ಆನಂತರ 7-8 ಹಸಿಮೆಣಸಿನಕಾಯಿ ಉದ್ದುದ್ವಾಗಿ ಹಚ್ಚಿ ತೊಗೊಂಡಿದ್ದೀವಿ. ಸ್ವಲ್ಪ ಕರಿಬೇವು, 3 ಒಣಮೆಣಸಿನಕಾಯಿ ತೊಗೊಂಡಿದ್ದೀವಿ. 4 ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ದಪ್ಪ ದಪ್ಪಾಗಿ ಹಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀವಿ. ಆಮೇಲೆ ಜೀರಿಗೆ, ಸಾಸಿವೆ, ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ, ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀವಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಎಷ್ಟು ರುಚಿಕರವಾಗಿ ಸುಲಭವಾಗಿ ಮಾಡ್ಬೋದಾದಂಥ ಬಸಳೆ ಸೊಪ್ಪಿನ ಸಬ್ಜಿ ಮಾಡೋದು ಯಾವ ರೀತಿ ಅಂತ ನಾವು ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಕೆಲವು ಪದಾರ್ಥಗಳನ್ನು ಬೇಯಿಸ್ಕೋಬೇಕಾಗುತ್ತೆ ಒಂದು ಕುಕ್ಕರಲ್ಲಿ. ಮೊದಲಿಗೆ ಆಲೂಗಡ್ಡೆ ಏನು ಸಿಪ್ಪೆ ತೆಗೆದಿಟ್ಕೊಂಡಿದ್ವಿ ಅದನ್ನು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಆಮೇಲೆ ಟೊಮ್ಯಾಟೊನ ಕೂಡ ಸೇರಿಸ್ಕೋಬೇಕಾಗುತ್ತೆ. ಇದಾದ ನಂತರ ಹಸಿಮೆಣಸಿನಕಾಯಿನ ಸೇರಿಸ್ಕೋತಾ ಇದ್ದೀವಿ, ಹಾಗೆ ಈರುಳ್ಳಿನ ಕೂಡ ಸೇರಿಸ್ಕೋಬೇಕಾಗುತ್ತೆ. ಇದಾದಮೇಲೆ ಈಗ ಬಸಳೆ ಸೊಪ್ಪನ್ನು ಕೂಡ ಬೇರೆ ಐಟಮ್ಸ್ ಜೊತೆ ಇದರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಬಸಳೆ ಸೊಪ್ಪು ನೋಡೋಕ್ಕೆ ಕುಕ್ಕರ್ ತುಂಬ ಇದೆ ಅಂತ ಅನಿಸುತ್ತೆ ಸ್ನೇಹಿತರೆ, ಆದರೆ ಇದು ಬೆಂದ ಮೇಲೆ ತುಂಬಾ ಕಡಿಮೆ ಪ್ರಮಾಣ ಆಗೋಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ, ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು, ಅದಕ್ಕೆ ನಾನಿಲ್ಲಿ 1.5 ಲೋಟದಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಸ್ನೇಹಿತರೆ. ನೀರು ಸೇರಿಸಾದ್ಮೇಲೆ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2 ಇಲ್ಲ 3 ವಿಸಲನ್ನು ಕೂಗಿಸ್ಕೊಳ್ಳೋಣ. ಓಕೆ, ಈಗ 2 ವಿಸಲ್ ಬಂದಾಗಿದೆ. ಕುಕ್ಕರ್ ಪ್ರೆಷರ್ ಹೋದ್ಮೇಲೆ ಇದರ ಲಿಡ್ಡನ್ನು ಓಪನ್ ಮಾಡಿ ನೋಡೋಣ. ಲಿಡ್ ಓಪನ್ ಮಾಡಿದ ನಂತರ ನಾವು ಎಲ್ಲದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು, ಇಲ್ಲ ಮಸಿಯೋದು ಅಂತ ಕೂಡ ಕರಿತೀವಿ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಈ ರೀತಿ ಮಸಿಯೋ ಕೋಲ್ ಇರುತ್ತೆ, ನೀವು ಅದರ ಸಹಾಯದಿಂದ ಇದನ್ನು ಚೆನ್ನಾಗಿ ಮಸ್ಕೋಬೋದು. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಸಾರು ಬಡಿಸೋಕ್ಕೆ ಏನು ಉಪಯೋಗಿಸ್ತೀರಾ ಸೌಟ್ ಅಂತ ಕರೀತಾರೆ, ಅದನ್ನು ಕೂಡ ಬಳಸಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಮ್ಯಾಶ್ ಆಗುತ್ತೆ. ಯಾಕಂದರೆ ನಮ್ಮ ಮಿಶ್ರಣ ಎಲ್ಲ ಚೆನ್ನಾಗಿ ಬೆಂದಿದೆ ಆಲ್ರೆಡಿ, ಏನು ಗಟ್ಟಿ ಪದಾರ್ಥ ಇಲ್ಲ, ಅದರಿಂದ ನೀವು ಸೌಟನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ಇದು ಚೆನ್ನಾಗಿ ಮ್ಯಾಶ್ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ನಾವು ಮಸ್ಕೊಂಡಿಟ್ಕೊಂಡಿದ್ದೀವಿ. ಇದಾದ ನಂತರ ನಾವು ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪ್ಯಾನ್ ಒಲೆ ಮೇಲಿಟ್ಟು ಇದು ಬಿಸಿ ಆದಮೇಲೆ ಇದಕ್ಕೆ 2 ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಳ್ಳೋಣ. ಜೀರಿಗೆ ಸೇರಿಸಿ ಆದ ನಂತರ ನಾವು ಕರಿಬೇವು ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೋತಾ ಇದ್ದೀವಿ. ಬೆಳ್ಳುಳ್ಳಿ ನೀವು ಜಜ್ಜಿ ಕೂಡ ಸೇರಿಸ್ಕೋಬೋದು ಸ್ನೇಹಿತರೆ. ಬೆಳ್ಳುಳ್ಳಿ ನಮ್ಮ ಬಸಳೆ ಸೊಪ್ಪಿನ ಫ್ರೈಗೆ ಒಳ್ಳೆ ರುಚಿ ಹಾಗೆ ಒಳ್ಳೆ ಘಮನ ಕೊಡುತ್ತೆ. ಬೆಳ್ಳುಳ್ಳಿ ಸೇರಿಸಿದ ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಕೂಡ ಸೇರಿಸ್ಕೊಳ್ಳೋಣ. ಆಮೇಲೆ ಇದಕ್ಕೆ 4 ಒಣಮೆಣಸಿನಕಾಯಿನ ಕೂಡ ಸೇರಿಸ್ಕೋಬೇಕಾಗುತ್ತೆ. ಈಗ ಒಗ್ಗರಣೆನ ಸ್ವಲ್ಪ ಕೈ ಆಡಿಸ್ತಾ ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಬೇಯ್ತಾ ಇರೋವಂಥ ಘಮ ನಮ್ಮ ಮನೆಯಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಸ್ನೇಹಿತರೆ. ನೋಡಿ, ಈಗ ಬೆಳ್ಳುಳ್ಳಿ ಬಣ್ಣ ಬದಲಾಗಿದೆ. ಈ ಸಮಯದಲ್ಲಿ ನಾವು ಮೊದಲೇ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂಥ ಬಸಳೆ ಸೊಪ್ಪಿನ ಮಿಶ್ರಣ ಏನಿದೆ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ನಂತರ ಈ ಒಗ್ಗರಣೆ ಮತ್ತು ಸೊಪ್ಪಿನ ಮಿಶ್ರಣ ಏನಿದೆ ಎಲ್ಲ ಚೆನ್ನಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಈ ರೀತಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ ನಂತರ
ಬಿಸಿ ಬಿಸಿಯಾದಂಥ ರುಚಿಕರವಾದಂಥ ಹಾಗೆ ಆರೋಗ್ಯಕರವಾದಂಥ ಬಸಳೆ ಸೊಪ್ಪಿನ ಬಾಜಿ ಅಥವಾ ಬಸಳೆ ಸೊಪ್ಪಿನ ಫ್ರೈ ರೆಡಿಯಾಗಿದೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಬನ್ನಿ ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದರೆ ಇದನ್ನು ಈಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ಈ ಬಸಳೆ ಸೊಪ್ಪು ಫ್ರೈನ ಘಮ ನಮ್ಮ ಮನೆಯಲ್ಲೆಲ್ಲನೂ ಸ್ಪ್ರೆಡ್ ಆಗಿದೆ ಸ್ನೇಹಿತರೆ. ಮತ್ತು ತಡ ಯಾಕೆ, ನಾನು ಹೋಗಿ ಇದನ್ನು ಟೇಸ್ಟ್ ನೋಡ್ತೀನಿ ಯಾವ ರೀತಿ ಇದೆ ಅಂತ. ಇವತ್ತು ನಾವು ಮಾಡಿ ತೋರಿಸಿರೋ ಅಂಥ ಬಸಳೆ ಸೊಪ್ಪಿನ ಫ್ರೈ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಅಷ್ಟೇ ಅಲ್ಲ, ಬೇರೆಯವ್ರಿಗೂ ಹೆಲ್ಪ್ ಆಗೋ ರೀತಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಇದನ್ನು ಶೇರ್ ಮಾಡಿ ಅಂತ ವಿನಂತಿ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ಇನ್ನೂ ಹೊಸ ಹೊಸ ರೆಸಿಪಿಯೊಂದಿಗೆ ಸದಾ ನಿಮ್ಮ ಮುಂದೆ ಬರ್ತಾನೆ ಈ ನಳಮಹಾರಾಜ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈಟ್ ಟೇಸ್ಟಿ, ಬಿ ಹೆಲ್ತಿ.